ಆಕಾಶವಾಣಿ ಕ್ಷಿತಿಜ ಲಿಟ್ರರಿ ಗುರು ವಿಶೇಷ ಕಾರ್ಯಕ್ರಮ ಈ ವಾರದ ಅತಿಥಿ ಕನ್ನಡದ ಹಿರಿಯ ಸಾಹಿತಿಗಳಾದ ಪ್ರೊಫೆಸರ್ ಜಿಎಚ್ ಹನ್ನೆರಡು ಮಠ ಅವರು ಇವರೊಂದಿಗೆ ಸಂವಾದದಲ್ಲಿ ಪಾಲ್ಗೊಳ್ಳುತ್ತಾರೆ ಡಾ ನಿರ್ಮಲಾ ಸಿ ಎಲಿಗಾರ್ ಕ್ಷಿತಿಜ ಲಿಟರರಿ ಗುರು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಈ ವಾರದ ಅತಿಥಿ ಯಾರು ಅಂತ ಉತ್ಸಾಹ ಕುತೂಹಲ ನಿಮಗೆಲ್ಲ ಇದೆ ಹೌದು ಅದು ನಮಗೆ ಗೊತ್ತು ನಮ್ಮ ಕ್ಷಿತಿಜ ಲಿಟರರಿ ಗುರು ಮತ್ತಾರು ಅಲ್ಲ ನಮ್ಮ ನಾಡು ಕಂಡಂತಹ ಅತ್ಯಂತ ಹಿರಿಯ ಲೇಖಕರು ಸಾಹಿತಿಗಳು ನಾಟಕಕಾರರು ಪ್ರವಾಸ ಕಥನಕಾರರು ಕವಿಗಳು ಆದಂತಹ ಗುರುಸಿದ್ದಯ್ಯ ಹುಚ್ಚಯ್ಯ ಹನ್ನೆರಡು ಮಠ ಹೌದು ಕರ್ನಾಟಕ ರಾಜ್ಯದ ಎಲ್ಲ ಪ್ರಮುಖ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಹಿರಿಯ ಜೀವ ಒಂದು ಪುಸ್ತಕದ ಚೀಲವನ್ನು ಇಟ್ಕೊಂಡು ತುಂಬ ಕಳಕಳಿಯಿಂದ ಎಂಬತ್ತೊಂದರ ವಯಸ್ಸಿನಲ್ಲೂ ಹದಿನೆಂಟರ ಉತ್ಸಾಹಿ ತರುಣನ ಥರ ಓಡಾಡೋದು ನಾವು ಅಲ್ಲಲ್ಲೇ ಗಮನಿಸ್ತಾ ಇರ್ತೀವಿ ಅವರು ಯಾರೂ ಅಲ್ಲ ನಮ್ಮ ಜಿ ಎಚ್ ಹನ್ನೆರಡು ಮಠ ಅವರು ಬನ್ನಿ ಇವರ ಸಾಹಿತ್ಯದ ಪಯನ ಅವರ ಬದುಕು ಬರಹಗಳ ಬಗ್ಗೆ ಕೆಲವು ಹೊರಳು ನೋಟಗಳನ್ನು ಇಂದಿನ ಕ್ಷಿತಿಜ ಕಾರ್ಯಕ್ರಮದಲ್ಲಿ ಕೇಳೋಣ ಮತ್ತೊಮ್ಮೆ ನಿಮಗೆ ಸ್ವಾಗತ ಹನ್ನೆರಡು ಮಠ ಸರ್ ನಮಸ್ಕಾರ ನಮಗೆ ನಿಮ್ಮನ್ನು ನೋಡಿದಾಗೆಲ್ಲ ಒಂದೊಂದು ಕುತೂಹಲ ಅನಿಸುತ್ತೆ ನಿಮ್ಮಲ್ಲಿರುವ ಉತ್ಸಾಹ ಈಗಿನ ಯುವ ಜನಾಂಗಕ್ಕೆ ಯಾಕಿಲ್ಲ ಅಂತ ಅದು ನನಗೂ ಕೂಡ ಕುತೂಹಲ ಯಾಕಂದ್ರೆ ನಾನು ಎಂಬತ್ತೊಂದನೇ ವಯಸ್ಸಿನಲ್ಲಿ ಕೂಡ ಇವತ್ತಿಗೂ ದಿನಕ್ಕೆ ಹತ್ತು ಗಂಟೆ ನಾನು ರೈಟಿಂಗ್ ಟೇಬಲ್ ಮೇಲೆ ಇರ್ತಾಯಿದ್ದೇನೆ ಬರಿತಾ ಇದ್ದೇನೆ ಓದು ಬರಹ ನನ್ನ ಜೀವನದ ಒಂದು ವ್ಯಾಖ್ಯೆಯಾಗಿಬಿಟ್ಟದು ಅದಕ್ಕೆ ಈ ಓದು ಬರಹ ನಿಮ್ಮನ್ನು ಅತ್ಯಂತ ತರುಣನನ್ನಾಗಿ ಇಡೋಕ್ಕೆ ಸಹಾಯ ಆಗಿದೆ ಅದು ಸಾಹಿತ್ಯವೇ ನನ್ನನ್ನು ಉಳಿಸಿದ್ದು ಬೆಳೆಸಿದ್ದು ಬೆಳಕು ನೀಡಿದ್ದು ಸಾಹಿತ್ಯ ನಿರಂತರತೆ ಅದು ನನ್ನ ಜೊತೆಗೆ ಬಂದದ ಅದು ಹಾಂ ಕಾರಣ ಅಂದರೆ ಮನೆಯೊಳಗೆ ನಮ್ಮ ತಂದೆ ಹುಚ್ಚಯ್ಯನವರು ಆಗಿನ ಕಾಲದ ಮಹಾರಾಷ್ಟ್ರದ ಕಾಲೇಜ್ ಕಲಿತು ಬಂದವರು ಅವರು ಕೊಲ್ಲಾಪುರ ರಾಜಾರಾಮ್ ಕಾಲೇಜ್ ಸ್ಟೂಡೆಂಟ್ ಅವರು ನಮ್ಮ ಅಜ್ಜ ಅವನು ಕೂಡ ಕೊಲ್ಲಾಪುರ ರಾಜಾರಾಮ್ ಕಾಲೇಜ್ ಸ್ಟೂಡೆಂಟ್ ಆವಾಗಿನೂ ಧಾರವಾಡ ಕನ್ನಡ ಅವರು ಮಾತೃಭಾಷೆ ಮರಾಠಿ ಆಗಿತ್ತು ಕನ್ನಡ ಹುಬ್ಬಳ್ಳಿಯವರು ನಾವು ಹುಬ್ಬಳ್ಳಿ ಹಳೇ ಹುಬ್ಬಳ್ಳಿಯವರು ಶುದ್ಧವಾದ ಉತ್ತರ ಕನ್ನಡದ ಭಾಷೆ ಆದರೆ ಕಾಲೇಜ್ ಕಲಿಬೇಕಂದ್ರೆ ಅವಾಗ ಧಾರವಾಡ ಕರ್ನಾಟಕ ಕಾಲೇಜ್ ಇನ್ನೂ ಇದ್ದಿದ್ದಿಲ್ಲ ಹೀಗಾಗಿ ಅವರು ಕೊಲ್ಲಾಪುರದ ರಾಜಾರಾಮ್ ಕಾಲೇಜ್ನಲ್ಲಿ ನಮ್ಮ ತಂದೆ ಕಲ್ತರು ಕೊಲ್ಲಾಪುರದ ರಾಜಾರಾಮ್ ಕಾಲೇಜ್ನಲ್ಲಿ ನಮ್ಮ ಅಜ್ಜ ಕಲ್ತರು ಇಬ್ಬರೂ ಇಂಗ್ಲೀಷ್ ಕನ್ನಡ ಮ್ಯಾಥಮೆಟಿಕ್ಸ್ ಮತ್ತು ಸಂಸ್ಕೃತದಲ್ಲಿ ಪ್ರಕಾಂಡ ಪಂಡಿತರು ಹೀಗಾಗಿ ಆ ಮನೆತನದಲ್ಲಿ ನಾವು ಹುಟ್ಟಿ ಬಂದದ್ದರಿಂದ ನಾನು ಕಣ್ಣು ತೆರೆದ ದಿನದಿಂದಲೇ ಅವರ ಪ್ರಭಾವ ನನ್ನ ಮೇಲೆ ಇದೆ ಇದರ ಜೊತೆಗೆ ನನ್ನ ತಾಯಿ ಅನ್ನಪೂರ್ಣಮ್ಮ ನೂರ ಮೂರನೇ ವಯಸ್ಸಿಗೆ ಶರೀರ ಬಿಟ್ಟರವರು ಅಥಣಿಯವರು ಅಥಣಿ ಶಿವಿಯುಗಳ ಎದುರಿಗೆ ಆಟ ಆಡಿದವರು ಮಹಾತ್ಮ ಗಾಂಧೀಜಿ ಹುಬ್ಬಳ್ಳಿಗೆ ಬಂದಾಗ ಗಾಂಧೀಜಿಯ ಜೊತೆಗೆ ಹರಿಜನಕೆರೆಗೆ ಯಾತ್ರೆ ಹೋದವರು ನಮ್ಮ ತಾಯಿ ಅನ್ನಪೂರ್ಣಮ ಅವರು ನೂರಾರು ಅನುಭವ ಗೀತೆಗಳನ್ನು ಕ್ಷಣಕ್ಷಣಿ ಗೀತೆಗಳನ್ನು ನಿಜಗುಣ ಶಿವಿಗಳಿಗೆ ಓತಪ್ರೋತವಾಗಿ ಇದ್ದರು ಕುಂದ್ರ ನಿಂತರೆ ಅನುಭವದ ಗೀತೆಗಳನ್ನು ಅವರು ಇದ್ದರು ಹೀಗಾಗಿ ಯಾವ ಕ್ಷಣದಲ್ಲಿ ನಾನು ಕಣ್ಣು ತೆರೆದನೋ ನನ್ನ ಭಾಗ್ಯ ತಂದೆ ತಾಯಿ ಆ ಪಾಂಡಿತ್ಯ ಆ ಅನುಭವ ಆಧ್ಯಾತ್ಮಿಕ ಬದುಕು ಅದರ ತೂಗು ತೊಟ್ಟಿಲದಲ್ಲಿಯೇ ನಾನು ಬೆಳೆದು ಬಂದಿದ್ದೇನೆ ಹನ್ನೆರಡು ಮಠದ ಸಂಸ್ಕಾರ ಹನ್ನೆರಡು ಮಠದ ಸಾಹಿತ್ಯ ಹನ್ನೆರಡು ಮಠದ ಎಲ್ಲ ಕಲಾ ಪ್ರಕಾರಗಳು ನಿಮ್ಮಲ್ಲಿ ತೇಲಿ ಬಂತು ಅಕ್ಷರಶಃ ಈಗ ನನಗೊಂದು ಕುತೂಹಲ ಅನಿಸುತ್ತೆ ಒಂದು ಮನುಷ್ಯ ತನ್ನ ಜೀವಿತ ಅವಧಿಯಲ್ಲಿ ನೂರ ಹದಿನೆಂಟಕ್ಕಿಂತಲೂ ಹೆಚ್ಚು ಪುಸ್ತಕಗಳು ನೂರಾರು ಕತೆ ಕಾದಂಬರಿ ಸಾವಿರಾರು ಕವನಗಳು ಕತೆಗಳು ನಿಮ್ಮ ಎರಡು ಕಾದಂಬರಿಗಳು ಚಲನಚಿತ್ರ ಆಗತ್ತೆ ಹೋಳಿ ಮತ್ತು ಮಹಾತಪಸ್ವಿ ನಾಟಕಗಳು ಚಂದ್ರಶೇಖರ್ ಕಂಬಾರವರು ನಿರ್ದೇಶನ ಮಾಡದಂತ ಶರಣರ ಕುರಿತಾದ ನಾಟಕಗಳು ನನಗೊಂದು ಅನ್ಸುತ್ತೆ ಒಬ್ಬರು ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯನಾ ಇಷ್ಟೊಂದು ಬರೆಯೋಕೆ ಅಂತ ಈ ಅಚ್ಚರಿ ನನ್ನಲ್ಲಿಯೂ ಕೂಡ ಅಚ್ಚರಿ ಯಾಕಂದ್ರೆ ಇಷ್ಟೆಲ್ಲ ಮಾಡಿದ್ರು ಕೂಡ ನೂರ ಹದಿನಾರು ಪುಸ್ತಕಗಳು ಎರಡೂವರೆ ಸಾವಿರ ಕವಿತೆಗಳು ಮೂವತ್ತೈದು ನಾಟಕಗಳು ಓತಪ್ರೋತವಾಗಿ ಬಂದರೂ ದಿನಕ್ಕೆ ಹತ್ತು ಗಂಟೆ ನಾನು ಬರೆದರೂ ನನಗೆ ಬಳಲಿಕೆಯೇ ಆಗಿಲ್ಲ ಯಾಕೆ ಬಳಲಿಕೆ ಆಗಿಲ್ಲ ಅಂತ ನನಗೆ ನಾನೇ ಪ್ರಶ್ನೆ ಮಾಡಿಕೊಂಡ್ರೆ ಬರೆದವನು ನಾನು ಅಲ್ಲ ಬರೆದವ ಆತ ಆ ಶಕ್ತಿ ಆ ಡೈನಾಮಿಕ್ ಎನರ್ಜಿ ಏನಿದೆ ನನ್ನನ್ನು ಮಾಧ್ಯಮವಾಗಿ ಎತ್ತಿಕೊಂಡು ಬರಿಸಿದೆ ಅಂತ ನನಗೆ ಅನಿಸ್ತಾ ಇದೆ ಇವತ್ತಿಗೂ ನಾನು ಬಳಲಿಕ್ಕೆ ಇಲ್ಲ ಹಾಗೆ ನಿರಂತರವಾಗಿ ಆ ಸಾಹಿತ್ಯದ ಚಲನೆ ನಡೆದು ಬಿಟ್ಟಿದೆ ಸಾಹಿತ್ಯದೊಂದಿಗೆ ನಾನು ನನ್ನೊಂದಿಗೆ ಸಾಹಿತ್ಯ ಆಮೇಲೆ ನನ್ನೊಂದಿಗೆ ಭಗವಂತನ ಕೃಪೆ ಬೆಳಕು ನನ್ನನ್ನು ಕೈ ಹಿಡಿದು ನಡೆಸ್ತಾ ಇದೆ ಮೇಡಮ್ ಬಹಳ ಸಂತೋಷ ನೀವು ನಿಜಕ್ಕೂ ಬರವಣಿಗೆ ಅನ್ನೋದು ನಾವು ಲೇಖನಿಯನ್ನು ಹಿಡ್ಕೊಂಡು ಪುಸ್ತಕದ ಮೇಲೆ ಪೆನ್ನನ್ನು ಇಟ್ಟಾಗ ಅದು ಎಲ್ಲೋ ಒಂದು ಕಡೆ ಅದು ಬರೆಸ್ಕೊಂಡು ಹೋಗುತ್ತೆ ನಾವು ಒಂದು ಮೂಲ ಅದು ಬರೆಸ್ಕೊಂಡು ಹೋಗುತ್ತೆ ಅದು ನಾವು ಬರೆಯೋದಿಲ್ಲ ಅನ್ನೋ ಮಾತಂತೂ ನಿಜಕ್ಕೂ ಸತ್ಯ ಆದರೆ ಬರೆಸ್ಕೊಂಡು ಹೋಗುವಾಗ ನೀವು ಲೇಖನಿಯನ್ನು ಕೈಯಲ್ಲಿ ಹಿಡಿತೀರ ಬರಿಬೇಕು ಅಂತ ಸಿದ್ಧತೆ ಮಾಡಿಕೊಂಡು ಯಾವ ವಿಷಯಗಳ ಅನ್ವೇಷಣೆಗೆ ನಿಲ್ತೀರಾ ಅದು ಹೇಗೆ ಆ ಇದು ನಿಮ್ಮ ಪ್ರಶ್ನೆ ಸೂಕ್ತ ಮತ್ತು ಸಕಾಲಿಕ ಯಾವ ಕಾಲಕ್ಕೆ ತಕ್ಷಣ आवेश ಬರ್ತ ಆ ಕ್ಷಣಕ್ಕೆ ನನ್ನ ಕೈಯಲ್ಲಿ ಒಂದು ಪೆನ್ನು ಮತ್ತು ನೋಟ್ಬುಕ್ ಇದೆ ರಾತ್ರಿ ಯಾವಾಗ ಒಂದು ಗಂಟೆ ಎರಡು ಗಂಟೆ ಒಮ್ಮೆ ಮೇಲೆ ಪ್ರೇರಣೆ ಬಂದುಬಿಡ್ತದೆ ಯಾವುದೋ ಸಾಲುಗಳು ಬಂದುಬಿಡ್ತಾವ ಕನಸಿನಲ್ಲಿ ಕನಸಿನಲ್ಲಿ ಎರಡು ಮೂರು ಸಾಲುಗಳು ಬಂದರೆ ತಕ್ಷಣವೇ ಎದ್ದು ಟೇಬಲಿಗೆ ಹೋಗಿ ಆ ಸಾಲುಗಳನ್ನು ಬರೆದು ಆ ಪದ್ಯವನ್ನು ಸಂಪೂರ್ಣಗೊಳಿಸಿ ಮತ್ತೆ ಮಲಗ್ತಾಯಿದ್ದಾನೆ ರಾತ್ರಿ ಹನ್ನೆರಡು ಒಂದು ಎರಡು ಗಂಟೆಗೆ ಹಿಂಗೆ ಕನಸಿನಲ್ಲೇ ನೂರಾರು ಸಾವಿರಾರು ಗೀತೆಗಳನ್ನು ಬರ್ತಾನೆ ಆಮೇಲೆ ಎರಡೂವರೆ ಸಾವಿರ ಗೀತೆಗಳನ್ನು ಬರೆದೇನೆ ಓಡುತ್ತಿರುವ ಬಸ್ಸಿನೊಳಗೆ ಕೂಡ ನಾನು ಕತೆಗಳನ್ನು ಬರೆದಿದ್ದೇನೆ ಆಮೇಲೆ ಎಷ್ಟೋ ಕೃತಿಗಳನ್ನು ಬರೆದು ಬರೆದಿದ್ದೇನೆ ಓಡುತ್ತಿರುವ ರೈಲಿನಲ್ಲಿ ಎಂಥ ಅದ್ಭುತ ಪ್ರೇರಣೆ ಅಂತಂದರೆ ವಿಚಿತ್ರವಾದ ಪ್ರೇರಣೆ ಅಲ್ಲಿಯೇ ಅನೇಕ ನೂರಾರು ಕತೆಗಳು ಓಡುತ್ತಿರುವ ರೈಲಿನಲ್ಲಿ ಬಂದು ಮೇಡಮ್ ಇನ್ನೊಂದು ನಿಮಗೆ ಆಶ್ಚರ್ಯ ಹೇಳಬೇಕಂತಂದ್ರೆ ನಾನು ಅಮೇರಿಕೆಗೆ ಹೋಗ್ಬೇಕಾದ್ರೆ ಬೆಂಗಳೂರಿನಿಂದ ನಾನು ವಿಮಾನ ನಿಲ್ದಾಣಕ್ಕೆ ಹೋದೆ ವಿಮಾನ ನಿಲ್ದಿಂದ ಶ್ಯಾನ್ ಫ್ರಾನ್ಸಿಸ್ಕೋಕ್ಕೆ ಹೋಗುವಂಥ ವಿಮಾನವನ್ನು ಏರಿದೆ ಆ ಎಂದ ಶ್ಯಾನ್ ಫ್ರಾನ್ಸಿಸ್ಕೋಕ್ಕೆ ವಿಮಾನ ಹದಿನಾರು ತಾಸು ಇಪ್ಪತ್ತು ಮಿನಿಟ್ ಹೋಗ್ತಾರೆ ಆ ಅದ್ಭುತ ವಿಮಾನದ ಚೆಲುವು ಚಂದ ನೋಡಿ ಎಂಥ ಪ್ರೇರಣೆ ನನಗೆ ಬಂತು ಅಂದರೆ ನಾನು ವಿಮಾನದಲ್ಲಿಯೇ ಒಂದು ನಾಟಕವನ್ನು ಬರಲಿಕ್ಕೆ ಶುರು ಮಾಡಿದೆ ನಾನು ಶ್ಯಾನ್ ಫ್ರಾನ್ಸಿಸ್ಕೋಕ್ಕೆ ಹೋಗಿ ನಮ್ಮ ವಿಮಾನ ಲ್ಯಾಂಡ್ ಆಗೋ ಕಾಲಕ್ಕೆ ನನ್ನ ನಾಟಕ ಪೂರ್ಣ ಪ್ರವಾಸದ ಸಂಪೂರ್ಣ ಸದುಪಯೋಗವನ್ನ ಸಾಹಿತ್ಯಕ್ಕೆ ಆ ಕಡೆ ಈ ಕಡೆ ನೋಡಲ್ಲ ಬರೀ ಪುಸ್ತಕ ನನಗೊಂದು ಪ್ರಶ್ನೆ ಈಗ ನೀವೇನೋ ರಾತ್ರಿ ಒಂದ್ ಗಂಟೆಗೆ ದಿಮಂಗ್ ಅಂತ ಬಿಟ್ಟು ಟೇಬಲ್ಗೆ ಹೋಗಿ ಬರ್ದ್ ಬಿಡ್ತೀರಾ ನಿಮ್ಮ ಮನೆಯವ್ರ ಗತಿ ಅವರು ಕೂಡ ನಮ್ಮ ಹಣೆ ಬರ ಗೊತ್ತಾಗ್ಬಿಟ್ಟವ್ರಿಗೆ ನಾ ರಾತ್ರಿ ಎದ್ದು ಬರೆಯಾಕತ್ತೆ ಅನ್ನೋಂದ್ರೆ ಡಿಸ್ಟರ್ಬ್ ಮಾಡೋದಿಲ್ಲ ಮಾತಾಡೋದಿಲ್ಲ ಈಗ ಏನೋ ಅವರಿಗೆ ಆವೇಶ ಬಂದದ ಬರೀಲಿಕ್ಕತ್ತಾರ ಅಂಥೇಳಿ ಸುಮ್ಮನೆ ಇರ್ತಾರೆ ಮರುದಿವ್ಸ ಬೆಳಗ್ಗೆ ನೋಡಿ ಅದನ್ನು ಓದಿ ಅದಕ್ಕೆ ವಿಮರ್ಶೆ ಹೇಳ್ತಾರೆ ಅದು ನನ್ನ ಭಾಗ್ಯ ಈ ಶಬ್ದ ಇಲ್ಲಿ ಬರಬಾರ್ದಿತ್ತು ಇದು ತಪ್ಪಾತು ಇಲ್ಲಿ ಈ ಶಬ್ದ ಹೆಚ್ಚಿಗೆ ಬರಬೇಕಾಗಿತ್ತು ಯಾಕಂದ್ರೆ ರೋಣದ ಹಳ್ಳಿಯ ಗಾಡಿನಲ್ಲಿ ಬಂದಂಥ ಅವರಿಗೆ ಅಪಾರವಾದಂಥ ಹಳ್ಳಿಯ ಜೀವನ ಅನುಭವ ಅದ ಸಾವಿರಕ್ಕಿಂತಲೂ ಹೆಚ್ಚು ಗಾದೆ ಮಾತುಗಳು ಬರ್ತಾವ ನೋಡಿ ಈಗ ಹೇಳಬೇಕಾದ್ರೆ ನಮ್ಗೆ ಸತಿ ಪತಿಗಳು ಒಂದಾದ ಭಕ್ತಿ ಒಪ್ಪದು ಶಿವಂಗೆ ಅನ್ನುವ ಶರಣನ ಅಂತ ನೀವಿಬ್ರು ಶರಣ ದಂಪತಿಗಳು ಸಾಹಿತ್ಯಕ್ಕೆ ಮೀಸಲಿಟ್ಟಿದೀರ ನಿಮ್ಮ ಈ ದಂಪತಿ ಕಥೆಯನ್ನ ಕೇಳುವಾಗ ಒಂದು ಹಾಡು ನೆನಪಾಗತ್ತೆ ರಾಜ್ಕುಮಾರ್ ಅವರು ಹಾಡ್ತಾರೆ ಹಾಲಿನ ಮಳೆಯೋ ಜೇನಿನ ಹೊಳೆಯೋ ಹೌದು ಸುಧೆಯೋ ಕನ್ನಡ ಸವಿ ನುಡಿಯೋ ಅಂತ ನಿಮ್ಮ ದಾಂಪತ್ಯವೂ ಕೂಡ ಹಾಲಿನ ಹೊಳೆ ಜೇನಿನ ಮಳೆ ಅಂತ ಹೇಳಬಹುದು ಅಕ್ಷಸ ಸತ್ಯ ಮೇಡಮ್ ಎಲ್ಲಾ ಲೇಖನಗಳನ್ನು ಪದ್ಯಗಳನ್ನು ಮೊದಲೇ ರೀಡಿಂಗ್ ಮಾಡೋರು ಅವರೇ ಖಂಡಿತವಾಗಿ ಅದಕ್ಕೆ ಒಂದು ಕರೆಕ್ಷನ್ ಹೇಳ್ತಾ ಇದ್ದಾರೆ ಸರ್ ತಾವು ಹೇಳ್ತಾ ಇದ್ರಿ ವಿಷಯದ ಆಯ್ಕೆ ತುಂಬಾ ಮುಖ್ಯ ಆಗತ್ತೆ ಅಂದ್ರೆ ಸಾಹಿತ್ಯದ ದ್ರವ್ಯ ಅಂತ ಬರುತ್ತೆ ಮೂಲ ದ್ರವ್ಯ ನಿಮಗೆ ಶರಣರು ಕಾಡದಂತಹ ವಿಷಯ ಇದೆಯಲ್ಲ ಬಸವಣ್ಣ ಅಕ್ಕಮಾದೇವಿ ಮೋಳಿಗೆ ಮಾರಯ್ಯ ನಾಟಕ ಈಗ ಮಾಡ್ತಾ ಇದ್ದೀರಾ ಈ ಶರಣ ಸಾಹಿತ್ಯದ ಹುಚ್ಚು ಅಂದ್ರೆ ನಿಮಗೆ ತುಂಬಾ ಅಂಟ್ಕೊಂಡ್ಬಿಟ್ಟಿದೆ ನೀವೇ ಒಂದು ವಚನಗಳ ರಚನೆ ಕೂಡ ಮಾಡಿದೀರ ಹೌದು ಅದ್ ಹೇಗೆ ಪ್ರಭಾವ ಹೇಳಿ ಅದರ ಬಗ್ಗೆ ಅಂದ್ರೆ ತೂಗೋ ತೊಟ್ಟಿಲಿಂದಲೇ ನನಗೆ ಈ ಶರಣ ಸಾಹಿತ್ಯ ಬಂತು ಶರಣ ಸಾಹಿತ್ಯ ನಿಜಗುಣ ಶಿವಿಗಳ ಸಾಹಿತ್ಯ ನಮ್ಮ ಮನೆಯಲ್ಲಿ ತುಂಬಿ ತುಂಬಿ ತುಳುಕುತ್ತಿರುವಂಥ ಕಾಲ ಆ ಕಾಲದಲ್ಲೇ ಘಟ್ಟದಲ್ಲಿ ನಾನು ಬೆಳೆದನೆಲ್ಲ ಆ ಪ್ರಭಾವದಲ್ಲೇ ನಾನು ಬೆಳೆದೆ ಜೊತೆಗೆ ಸಿದ್ಧಾರ್ಥ ಮಠದಲ್ಲಿ ನಡೆಯುತ್ತಿರುವಂಥ ನಿಜಗುಣ ಶಿವಿಗಳ ಪ್ರವಚನಗಳನ್ನು ಅಜ್ಜ ಅಜ್ಜಿಯ ಜೊತೆಗೆ ಹೋಗಿ ನಾನು ಇದ್ದೆ ಆಮೇಲೆ ನನ್ನ ಹೈಸ್ಕೂಲ್ ಮತ್ತು ಕಾಲೇಜ್ ಜೀವನದಲ್ಲಿ ನನ್ನ ಮೇಲೆ ಧಾರವಾಡದ ಮುರುಘಾ ಮಠದ ಶಿನೋ ಶಿವಾನುಭವ ಗೋಷ್ಠಿಯ ಪ್ರಭಾವ ಆತು ಮಹಂತ ಸ್ವಾಮಿಗಳು ಪ್ರಭಾವ ಆತು ಅವಾಗ ಆ ಮುರುಘಾ ಮಠದ ಶರಣ ಸಾಹಿತ್ಯದ ಪ್ರಭಾವ ಇಷ್ಟೊಂದು ಗಾಢವಾಗಿ ಆತಲ್ಲ ಶರಣ ಸಾಹಿತ್ಯ ಅಂದರೆ ಏನು ಶಿವ ಅಂದರೆ ಏನು ನಿಜವಾದ ಅರ್ಥ ನಾ ಕಾಲೇಜ್ ಕಲಿಯುವಾಗ ಆತು ಶಿವ ಅಂದ್ರೇನು ಶಿವ ಅಂದರೆ ಪಾರ್ವತಿಯ ಗಂಡ ಗಣಪತಿಯ ತಂದೆ ಇಷ್ಟೇ ತಿಳ್ಕೊಂಡಿದ್ದೆ ನಾನು ಆದರೆ ಶಿವ ಅಂತಂದರೆ ಆತ ಜ್ಯೋತಿ ಶಿವ ಅಂದ ಪರಂಜ್ಯೋತಿ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ ಮಾತು ಮನಂಗಳಿಂದ ತತ್ತ ಮೀರಿದ ಸಾತಿಶಯ ನಿರುಪಾದಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ಎಂಥ ಅದ್ಭುತ ಆ ನಿಜಗುಣ ಶಿವಿಗಳ ಪದ್ಯ ಶಿವನ ನಿಜವಾದ ಅರ್ಥ ನನಗೆ ಅರ್ಥವಾದದ್ದೇ ಧಾರವಾಡ ಮುರುಘಾ ಮಠದಲ್ಲಿ ಗುಣಮೂರು ಮುಟ್ಟದ ಹೌದೌದು ಎತ್ತರಕ್ಕೂ ಆದ್ರಿಂದ ಇವನ ಬೇಡ್ರ ಕಣ್ಣಪ್ಪನ ಕಥೆಯನ್ನು ಕೂಡ ಚಿಕ್ಕವನಿಂದ ಬಹಳ ಅಭಿಮಾನಿಯಿಂದ ಕೇಳ್ಕೊಂತ ಇದ್ದೆ ಬೇಡ್ರ ಕಣ್ಣಪ್ಪ ಅಂದ್ರೆ ಮೈ ರೋಮಾಂಚನ ಆಗ್ತಾ ಇತ್ತು ತರವಾಯದಲ್ಲಿ ಬೇಡ್ರ ಕಣ್ಣಪ್ಪ ಅಂದ್ರೆ ಯಾರು ಅನ್ನೋ ಹರಿಹರನ ಬೇಡ್ರ ಕಣ್ಣಪ್ಪನ ರಗಳಿಯನ್ನ ಓದಿದ ಮೇಲೆ ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಹರಿಹರನ ಬಗ್ಗೆ ಡಾಕ್ಟರ್ ಆರ್ ಸಿ ರಮಠ್ ಡಾಕ್ಟರ್ ಸುಂಕಾಪುರ್ ಡಾಕ್ಟರ್ ಋಷಭೇಂದ್ರ ಸ್ವಾಮಿಗಳ ಉಪನ್ಯಾಸವನ್ನು ಕೇಳಿಯಾದ ಮೇಲೆ ನನಗೆ ನಿಜವಾದ ಬೇಡ್ರೆ ಕಣ್ಣಪ್ಪ ಯಾರು ಅನ್ನೋದು ಅರ್ಥ ಆಯಿತು ಬೇಡ್ರೆ ಕಣ್ಣಪ್ಪ ಆತ ಭೇಟಿ ಆಡ್ತಾ ಇದ್ದ ಇಷ್ಟೇ ನನಗೆ ಗೊತ್ತಿತ್ತು ಆದರೆ ಬೇಡ್ರೆ ಕಣ್ಣಪ್ಪ ಅಂತಂದರೆ ಆತ ಕಣ್ಣು ಇರುವ ಅಪ್ಪ ಕಣ್ಣಪ್ಪ ಕಣ್ಣು ಅಂದ್ರೆ ಏನು ಐ ಆಫ್ ಕಾನ್ಸಿಯಸ್ನೆಸ್ ಜ್ಞಾನದ ಕಣ್ಣು ಅರುಹಿನ ಕಣ್ಣು ಜ್ಯೋತಿಯ ಕಣ್ಣು ತಿಳುವಳಿಕೆಯ ಕಣ್ಣು ಇರುವಂಥ ಬೇಡ್ರ ಕಣ್ಣಪ್ಪ ಆತ ಶಿವನಿಗೆ ತನ್ನ ಕಣ್ಣನ್ನು ಬಾಣದಿಂದ ಕಿತ್ತು ಕೊಟ್ಟ ಅನ್ನುವುದಕ್ಕೆ ಆಮೇಲೆ ನನಗೆ ಅರ್ಥ ಆಯಿತು ತನ್ನ ಬಾಣದಿಂದ ಕಣ್ಣನ್ನು ಕಿತ್ತು ಕೊಟ್ಟ ಅಂದರೆ ಯಾವ ಕಣ್ಣು ಕೊಟ್ಟ ಬೇಡ್ರ ಕಣ್ಣಪ್ಪ ಈ ಚರ್ಮದ ಕಣ್ಣು ಕೊಡಲಿಲ್ಲ ಆತ ಶಿವನಿಗೆ ಕೊಟ್ಟದು ಮರ್ಮದ ಕಣ್ಣು ಜ್ಞಾನದ ಕಣ್ಣು ಅರುವಿನ ಕಣ್ಣು ಹೈ ಆಫ್ ಕಾನ್ಸಿಯಸ್ನೆಸ್ ಅದನ್ನು ಬೇಡ್ರೆ ಕಣ್ಣಪ್ಪ ಶಿವನಿಗೆ ಕೊಟ್ಟರು ಈ ಚರ್ಮದ ಕಣ್ಣು ತಗೊಂಡು ಶಿವ ಮಾಡ್ತಾ ಇದ್ರೆ ಅವನಿಗೆ ಏನು ಉಪಯೋಗಿಸ್ತು ಈ ಆಂತರಿಕವಾದಂಥ ಅರ್ಥ ಒಳಮುಖದ ಅರ್ಥ ಆಮೇಲೆ ನನಗಾಯಿತು ಬಾಣದಂದ ಕಣ್ಣು ಕಿತ್ತ ಅಂದರೆ ಏನರ್ಥ ಬಾಣ ಅಂದರೆ ಈ ಕಬ್ಬಿಣದ ಬಾಣ ಅಲ್ಲ ಬಾಣ ಅಂದರೆ ಜ್ಞಾನದ ಬಾಣ ಜ್ಞಾನದ ಬಾಣದಿಂದ ಅರಿವಿನ ಕಣ್ಣನ್ನು ಪರಮಾತ್ಮನಿಗೆ ಕೊಟ್ಟ ಆ ನಂತರದ ನನ್ನ ಅಧ್ಯಯನದೊಳಗೆ ಮೂರನೇ ಕಣ್ಣು ಅಂದ್ರೂ ಕೂಡ ಅರ್ಥ ಆಯ್ತು ಮೂರನೇ ಕಣ್ಣು ಅಂದರೆ ಪ್ಯೂಟುಟರಿ ಗ್ಲ್ಯಾಂಡ್ ಅಂತ ಹೇಳ್ತಾರೆ ಪಿಟ್ಯೂಟರಿ ಗ್ಲ್ಯಾಂಡ್ ಈಸ್ ದಿ ಐ ಆಫ್ ಅಂತ ಅಂಥೇಳಿ ಇವತ್ತು ವಿಜ್ಞಾನಿಗಳು ಕೂಡ ಒಪ್ಗೊಂಡೆ ಅದು ನಮ್ಮ ಎರಡು ಹುಬ್ಬುಗಳ ನಡುವೆ ಇರುವಂಥ ಈ ಪ್ಯೂಟ್ಯೂರಿಟರಿ ಗ್ಲ್ಯಾಂಡ್ ಅನ್ನುವಂಥ ಒಂದು ಪ್ಲೇಸ್ ಏನದು ಮೆಡಿಕಲ್ ಸೈನ್ಸ್ ಪ್ರಕಾರ ಪ್ಯೂಟುಟರಿ ಗ್ಲ್ಯಾಂಡ್ ಏನದ ಅಲ್ಲೇ ಆ ಬಿಂದುವ ಸ್ಥಾನ ಆತ್ಮನ ಸ್ಥಾನ ಅರಿವಿನ ಸ್ಥಾನ ಆತ್ಮ ಈ ಪ್ಯೂಟ್ಯೂಟರಿ ಗ್ಲಾಂಡ್ ನಲ್ಲಿ ಕುಂತು ಸೀಟ್ ಆಫ್ ದಿ ಸೋಲ್ ಅಂತಾರೆ ಪ್ಯೂಟುಟರಿ ಗ್ಲಾಂಡ್ಗೆ ಸೀಟ್ ಆಫ್ ದಿ ಸೋಲ್ ಆತ್ಮದ ಅರಿವು ಈ ಪ್ಯುಟ್ಯೂಟರಿ ಗ್ಲ್ಯಾಂಡ್ನಲ್ಲಿ ನಲ್ಲಿ ಕುಳಿತು ಈ ದೇಹಕ್ಕೆ ಆರ್ಡರ್ ಕೊಡ್ತದೆ ಕಣ್ಣಿನಿಂದ ನೋಡ್ಬೋದು ಕಿವಿಯಿಂದ ಕೇಳಬಹುದು ಬಾಯಿಂದ ಮಾತಾಡಬಹುದು ಕಾಲಿಂದ ಚಲನೆ ಮಾಡ್ಬೋದು ಇದನ್ನೆಲ್ಲ ಮಾಡೋರು ಯಾರು ಕಣ್ಣು ಕಿವು ಮೂಗು ನಾಲಿಗೆ ಕಾಲುಗಳಲ್ಲ ಆ ಪ್ಯೂಟಿಟರಿಯನ್ ಗ್ಲೈಡನ್ನಲ್ಲಿರುವಂತ ಆತ್ಮದ ಒಂದು ಆಜ್ಞೆಯ ಪ್ರಕಾರ ಇದು ನಡೀತದೆ ಅಂಥೇಳಿ ಆನಂತರದ ನನ್ನ ಆಳವಾದ ಯೋಗದ ಅಧ್ಯಯನದಲ್ಲಿ ಇದು ಅರ್ಥವಾಗ್ತಾ ಹೋಯಿತು ಇದನ್ನ ಪಡೆದವ ಬೇಡರ ಕಣ್ಣಪ್ಪ ಬೇಡರ ಕಣ್ಣಪ್ಪನ ವಿಶ್ಲೇಷಣೆಯನ್ನು ಅದ್ಭುತವಾಗಿ ಮಾಡಿದ್ರಿ ನಿಜಕ್ಕೂ ಬೇಡರ ಕಣ್ಣಪ್ಪನ ಒಂದು ಪ್ರತಿಮೆ ಇದೆ ಅಲ್ಲ ನಮಗೆ ಮುಗ್ಧ ಪ್ರೀತಿಯ ಮತ್ತೆ ಭಗವಂತನಿಗೆ ಇನ್ನೇನು ಬೇಡ ನಿಮ್ಮ ಒಂದು ಪ್ರಾಮಾಣಿಕ ಭಕ್ತಿ ಇದೆಯಲ್ಲ ಅದು ಬೇಕು ಅಲ್ಲಿ ಆಡಂಬರ ಬೇಡ ಅನ್ನೋದು ಬೇಡರ ಕಣ್ಣಪ್ಪನ ಒಂದು ಪ್ರತಿಮೆ ಈಗ ಬರೋದಾದ್ರೆ ತಮ್ಮ ನೂರ ಇಪ್ಪತ್ತಕ್ಕೂ ಹೆಚ್ಚು ಕೃತಿಗಳು ಎಲ್ಲ ಬಂದರೆ ನೂರ ಐವತ್ತಾಗತ್ತೆ ನಿಮ್ಮ ವಯಸ್ಸಿಗೆ ಡಬಲ್ ಆದಂತ ಪುಸ್ತಕಗಳು ಇದು ನಿಜಕ್ಕೂ ಒಂದು ನನಗನ್ಸತ್ತೆ ನಿಮ್ಮ ಈ ತಪಸ್ಸು ಅಕ್ಷರ ಸೇವೆ ನುಡಿ ಸೇವೆ ನುಡಿ ಹಬ್ಬ ಅಚ್ಚರ ಜಾತ್ರೆ ಏನಂತೀರೋ ನನಗೆ ಗೊತ್ತಿಲ್ಲ ನಿಮ್ಮ ಉತ್ಸಾಹ ನೋಡೋದು ನಿಜಕ್ಕೂ ಕನ್ನಡದ ಮನಸ್ಸುಗಳ ಪಾಲಿಗೆ ಅದೃಷ್ಟವೇ ಹಿರಿಯ ಇರೋದು ಸಂದರ್ಭದಲ್ಲಿ ತಾವು ಎಲ್ಲಾ ಕಲಾ ಪ್ರಕಾರಗಳನ್ನ ಕೈಯಾಡಿಸಿ ಬಿಟ್ಟಿದೀರ ಪ್ರವಾಸ ಕಥನ ಕಾವ್ಯ ಕತೆ ಕಾದಂಬರಿ ಕವನ ನಾಟಕ ಇನ್ನೇನಿದೆ ವಚನ ಹಾಗಿದ್ರೆ ಇಷ್ಟು ಪ್ರಕಾರಗಳಲ್ಲಿ ನಿಮಗೆ ತುಂಬ ಪ್ರೀತಿ ಕೊಡುವಂಥದ್ದು ತುಂಬ ಒಂಥರ ಮನಸ್ಸನ್ನು ನಿರಮಳವಾಗಿ ಮಾಡುವಂಥದ್ದು ನನ್ನ ಮನಸ್ಸನ್ನು ಜಾಡಿಸ್ಕೊಂಡು ಬಿಟ್ಟಪ್ಪ ತುಂಬ ಅಲ್ಲಾದಕರ ಆಯಿತು ಅನ್ನೋ ಪ್ರಕಾರ ಒಂದಿರುತ್ತೆ ಅದು ಯಾವುದು ನಮ್ಮನ್ನು ಎತ್ತಿಕೊಂಡು ಒಯ್ಯುವಂಥ ಪ್ರಕಾರ ಅಂದರೆ ನಿಜವಾಗಿಯೂ ನಾನು ತಿ ಕಾವ್ಯ ಮಾಧ್ಯಮ ಒಂದು ಮಾತು ನಾನು ಹೇಳಲೇಬೇಕು ನನಗಿಂತಲೂ ಹತ್ತು ವರ್ಷ ದೊಡ್ಡವ ನನ್ನ ಅಣ್ಣ ರೇವಣಸಿದ್ದಯ್ಯ ಆತ ಉಭಯ ಕವಿ ಕನ್ನಡ ಇಂಗ್ಲೀಷ್ನಲ್ಲಿ ಕೂಡ ಕೃತಿ ರಚನೆ ಮಾಡಿದವು ಅವನಿಂದಲೇ ನಾನು ಇವೆಲ್ಲ ಪ್ರೇರಣೆ ಪಡೆದದ್ದು ಕವನಗಳನ್ನು ಬರೆಯುವಂಥ ಪ್ರಪ್ರಭಾವ ಸ್ಫೋಟಕವಾದ ಪ್ರೇರಣೆ ನನ್ನ ಅಣ್ಣ ರೇವಣ ಸಿದ್ದಯ್ಯನಿಂದ ನನಗೆ ಬಂತು ಧಾರವಾಡದಲ್ಲಿ ನಾವು ನೀವು ಒಂದು ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ವಿ ಧಾರವಾಡ ಕನ್ನಡ ಸಾಹಿತ್ಯ ಅತ್ಯದ್ಭುತವಾದ ನೀವು ಧಾರವಾಡದ ಬಗ್ಗೆ ಬೇರಿದ್ರಿ ನಾನು ಧಾರವಾಡದ ಬಗ್ಗೆ ಈಗ ನಿಮ್ಮ ಎಲ್ಲಾ ಸಾಹಿತ್ಯ ಪ್ರಕಾರದಲ್ಲಿ ಕವಿತೆ ತುಂಬಾ ಇಷ್ಟ ಅಂತ ಹೇಳಿದ್ರಿ ಯಾಕೆ ನಮ್ ಕೇಳುಗರಿಗೆ ಹೇಳ್ತಾ ಇದ್ರ ಜಿ ಮಠ ಚನ್ನೋರ್ಮಠ ಅವ್ರನ್ನು ಕುರ್ಸ್ಕೊಂಡ್ಬಿಟ್ಟು ನೀವು ಕ್ಷಿತಿಜ ಕಾರ್ಯಕ್ರಮದಲ್ಲಿ ಒಂದು ಕವಿತೆ ಹೇಳೋಕೆ ಹೇಳಿಲ್ವಲ್ಲ ಅಂತ ನಮ್ಮನ್ ಕೇಳ್ತಾರೆ ಹಾ ಹೇಳ್ಬೋದು ಯಾಕಂದ್ರೆ ನೀವು ಆಶು ಕವಿನೂ ಹೌದು ಹೇಳಿ ಒಂದು ಕವಿತೆನ ನಿಮ್ಮ ಇತ್ತೀಚೆಗೆ ಬಿಡುಗಡೆಗೊಂಡಂತಹ ಹರಕು ಹೋಳಿಗೆ ಮುರುಕು ಸಂಡಿಗೆ ಅನ್ನುವ ಕವನ ಸಂಕಲನ ಈಗ ನಮ್ಮ ಈ ಸ್ಟುಡಿಯೋದಲ್ಲೇ ಇದೆ ಅದರಿಂದ ಆಯ್ದಂತಹ ಒಂದು ನಿಮ್ಮ ಅತ್ಯಂತ ಇಷ್ಟದ ಕವಿತೆ ಆ ಶೀರ್ಷಿಕೆಯನ್ನು ಹೇಳಿ ಒಂದು ಕವಿತೆಯನ್ನು ಹೇಳಿ ಕವಿತೆ ಆದಮೇಲೆ ನಿಮ್ಮ ಮಹಾ ತಪಸ್ವಿ ನಿಮ್ಮ ಕಾದಂಬರಿ ಒಂದು ಚಲನಚಿತ್ರ ಆಗಿದೆ ಆ ಚಿತ್ರದ ಗೀತೆಯನ್ನು ಕೇಳೋಣ ನಿಮ್ಮ ಕವಿತೆ ಏನಂತಾರೆ ನಿಮಗೆ ನಿಜವಾಗಿಯೂ ಉತ್ಪೂರ್ಕವಾದ ಧನ್ಯವಾದಗಳು ಕವಿತೆ ವಾಚನ ಅಂದ್ರೆ ಹಬ್ಬ ನಿಮಗೂ ಹಬ್ಬ ಈ ಕವನದ ಹೆಸರೇ ಹರಕು ಹೋಳಿಗೆ ಮುರುಕು ಸಂಡಿಗೆ ಹರಕು ಹೋಳಿಗೆ ಮುರುಕು ಸಂಡಿಗೆ ಶರಣು ಹೆಂಡತಿ ಬೇಕಪ ಹರಕು ಹೋಳಿಗೆ ಮುರುಕು ಸಂಡಿಗೆ ಕುರುಕು ಹೆಂಡತಿ ಬೇಕಪ್ಪ ತಂಗ ರೊಟ್ಟಿಗೆ ಖಾರ ಬ್ಯಾಳಿಗೆ ತಂಗ್ಳ ರೊಟ್ಟಿಗೆ ಖಾರ ಬ್ಯಾಳಿಗೆ ಹುಂಬ ಮಕ್ಕಳೆ ಬೇಶಪ ನುಚ್ಚು ಸಾರಿಗೆ ಹುಂಚಿ ಚಟ್ನಿಗೆ ನುಚ್ಚು ಸಾರಿಗೆ ಹುಂಚಿ ಚಟ್ನಿಗೆ ಅಣ್ಣ ತಮ್ಮರೆ ಬೇಕಪ್ಪ ಆ ಊಟದ ಜೊತೆಗೆ ನೀವು ಎಲ್ಲ ಸಂಬಂಧಗಳನ್ನ ಕಟ್ಟಿಕೊಡ್ತೀರಾ ಅಲ್ಲಿ ಅಕ್ಕ ತಮ್ಮ ಅಣ್ಣ ತಂಗಿ ಬೀಗರು ನೆಂಟರು ಎಲ್ಲ ಈ ಸಂಬಂಧಗಳೆಲ್ಲ ಮರೆತು ಹೋಗ್ಬಿಟ್ಟವ್ ಹೌದು ದೂರ ದೂರ ಆಗ್ತಾ ಇವ್ ನಮ್ಮವರು ನಮ್ಮಿಂದ ದೂರ ದೂರ ಸಿಡಿದು ಹೋಗ್ತಾ ಅಂತ ಕಾಲ ಇದು ಅದು ಈ ಕಾಲದ ಒಂದು ಈ ಚಾರಿತ್ರಿಕ ದುರಂತ ಮನೆತನದ ದುರಂತ ಇಂತಹ ದೂರವಾಗುವ ಸಂದರ್ಭದಲ್ಲಿ ಆಪ್ತವಾಗುವ ನಿಮ್ಮಂಥ ಸಾಹಿತ್ಯದ ನುಡಿಗಳು ನಮ್ಮ ಕ್ಷಿತಿಜ ಕಾರ್ಯಕ್ರಮದ ಅದ್ಭುತವಾದ ಊಟ ಅಂತ ನಾವು ಹೇಳ್ಕೊಳ್ಳೋಣ ಕೇಳುಗರೆ ನಮ್ಮ ಇವತ್ತಿನ ಕ್ಷಿತಿಜ ಕಾರ್ಯಕ್ರಮದಲ್ಲಿ ವಿಶೇಷ ವಿಶಿಷ್ಟ ಅತ್ಯಂತ ಹಿರಿಯ ಸಾಹಿತಿ ಶ್ರೀ ಜಿ ಎಚ್ ಹನಿರ್ಮಠ್ ಅವರು ಜೊತೆಗಿದ್ದಾರೆ ಈಗಾಗಲೇ ನಾವು ಅವರ ಬದುಕು ಬರಹದ ಪಯಣವನ್ನು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ವಿ ಹೀಗೆ ಮಾತಾಡುವಾಗ ಇಂತಹ ಗಂಭೀರ ವಿಷಯಗಳನ್ನು ಬರೆದುಕೊಂಡು ಸಾಹಿತ್ಯವನ್ನು ಶರಣ ಸಾಹಿತ್ಯದಲ್ಲಿ ಅದ್ದಿದ ಮನಸ್ಸನ್ನು ಪೆಣ್ಣಿನಲ್ಲಿ ಲೇಖನದಲ್ಲಿ ತಿದ್ದಿ ಬರೆಯುವಂತಹ ಈ ಹಿರಿಯ ಕವಿ ಒಂದೊಂದು ಸಲ ನಮಗೆ ಅನಿಸ್ತಾರೆ ಯಾಕೆಂದರೆ ಬೆಟ್ಟದ ಚೆಲುವೆ ಅಂತ ಒಂದೊಂದು ಸಲ ಸುಂದರವಾದಂತಹ ಹೆಸರುಗಳನ್ನು ಇಡ್ತಾ ಗೋಧಿ ಬಣ್ಣದ ಹುಡುಗಿ ಹೀಗೆ ದೇಶೀಯ ಹಲವು ಪದಗಳನ್ನು ಆಡಿನ ಶಿಷ್ಟ ಭಾಷೆಯಲ್ಲಿ ಕೂಡ ತರುವಂತಹ ಪ್ರಯತ್ನವನ್ನು ಈ ಸಾಹಿತಿಗಳು ಮಾಡಕ್ಕೆ ಹೋಗ್ತಾರೆ ಇವರು ರಚಿಸಿದಂತಹ ನಾಟಕಗಳು ಗೋಲಿ ಹುಗ್ಗಿ ಗಂಗಯ್ಯ ಸ್ವಾಮೀಜಿಗಳ ಸೋಮವಾರ ಬೆಟ್ಟದ ಚಲುವೆ ಅನೇಕ ನಾಟಕಗಳು ಈಗಾಗಲೇ ಪ್ರಯೋಗಗಳನ್ನು ರಂಗ ಮಂಚದ ಮೇಲೆ ಕಂಡಿವೆ ಅಲ್ವಾ ನಿಮ್ಮ ನಾಟಕ ನಿಮ್ಮ ಕಾದಂಬರಿ ಇವೆಲ್ಲ ನಾಟಕ ಮತ್ತು ಪರದೆಯ ಮೇಲೆ ನೋಡುವಾಗ ನಿಮಗೇನು ಅನಿಸುತ್ತೆ ಆ ನಾಟಕಗಳು ನಮಗೆ ತೀಕ್ಷ್ಣವಾದ ಹರಿತವಾದ ಮಾಧ್ಯಮ ನಮಗೆ ಏನೋ ನೋವು ಅನ್ನಿಸ್ತದೆ ಏನು ನಲಿವು ಅನಿಸದೆ ಸಮಾಜದ ಎಲ್ಲ ಸ್ತರಗಳಿಗೆ ಮುಟ್ಟಿಸುವಂಥ ಮಾಧ್ಯಮ ಅಂತಂದ್ರೆ ಈ ನಾಟಕಗಳು ಈಗ ನೀವು ನಾಟಕ ಅಂತ ಹೇಳಿದ್ರಿ ಕಾವ್ಯ ನನಗೆ ತುಂಬ ಇಷ್ಟ ಅಂತ ಹೇಳಿದ್ರಿ ಹೌದೌದು ನಾಟಕ ಹರಿತವಾದದ್ದು ಅಂತ ಹೇಳಿದ್ರಿ ಹೌದು ಕಾದಂಬರಿ ಕಾದಂಬರಿ ಇನ್ನಷ್ಟು ವ್ಯಾಪ್ತಿಯನ್ನು ಪಡ್ಕೊತ ಪಡ್ಕೊತ ಹೋಗಿ ಅದೊಂದು ಆಳವಾದ ಸಮುದ್ರಕ್ಕೆ ಹೋಯ್ತದೆ ಈ ನಾಟಕ ಕವನಗಳು ವೇಗವಾಗಿ ಅಬ್ಬರದಿಂದ ಬೆಟ್ಟದಿಂದ ಹರಿಯುತ್ತಿರುವಂಥ ಹೊಳೆ ಇದ್ದಂಗೆ ಕಾದಂಬರಿ ನಮ್ಮನ್ನು ಆಳ 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 ಸಮುದ್ರಕ್ಕೆ ಒಯ್ಯುತ್ತಿರುವಂಥ ಇನ್ನೊಂದು ದಾರಿ ಇವೆರಡೂ ದಾರಿಗಳು ಈ ನಮ್ಮ ಸಾಹಿತ್ಯಕ್ಕೆ ಅನಿವಾರ್ಯವಾಗಿ ಬೇಕು ಕಥೆಗಳು ಕಥೆಗಳಂತೂ ನಮ್ಮನ್ನು ಕ್ಷಣ ಕ್ಷಣಕ್ಕೆ ಕುಣಿಸ್ತಾ ಇವೆ ಕಥೆಗಳಲ್ಲಿ ಇದ್ದಂದರೆ ಬದುಕೇ ಇಲ್ಲ ಕಥೆಗಳು ನಮ್ಮ ಕ್ಷಣಗಳನ್ನು ನಮ್ಮ ಬದುಕಳನ್ನು ಆ ಕ್ಷಣಕ್ಕೆ ಹಿಡಿದು ಹಿಡಿದು ನಿಲ್ಲಿಸ್ತಾ ಇದ್ದಾವೆ ಪ್ರವಾಸ ಕಥನ ಪ್ರವಾಸ ಕಥನ ಅಂದರೆ ಅದನ್ನು ನಿಜವಾಗಿ ಅನುಭವಿಸಿದಾಗ ಕೇವಲ ಆ ಗುಡ್ಡವನ್ನು ನೋಡದೆ ಆ ಬೆಟ್ಟವನ್ನು ನೋಡಿದೆ ಆ ವಿಮಾನ ನಿಲ್ದಾಣ ನೋಡದೆ ಅದು ಅಲ್ಲ ಪ್ರವಾಸ ಕಥನ ಅಂತಂದರೆ ನಮ್ಮ ದೇಶೀಯ ಜೀವನ ಸಂಸ್ಕೃತಿ ಆ ದೇಶದ ಜೀವನ ಸಂಸ್ಕೃತಿಗಳ ಸ್ಪಂದನ ಘರ್ಷಣೆ ಇವುಗಳನ್ನ ಕಾಣಿಸುವಂತ ಒಂದು ದಾರೆ ಅದು ಈಗ ನಾವು ನಮ್ಮ ಯುವಕರಿಗೆ ಸರಿಯಾಗಿ ಹೇಳಬೇಕು ಅಂದ್ರೆ ಕತೆಗಳು ಅಂದ್ರೆ ಒಂದು ಸಿನಿಮಾ ಕಾದಂಬರಿ ಅಂದ್ರೆ ಸೀರಿಯಲ್ಸ್ ಅಂತ ಹೇಳ್ಬೋದ ಬಹಳ ದೊಡ್ಡ ತಪ್ಪು ಹಾ ಯಾಕಂದ್ರೆ ಕಥೆಯನ್ನ ಕತೆಯಾಗೆ ಕಾಣಬೇಕು ಸೀರಿಯಲ್ ಅನ್ನ ಸೀರಿಯಲ್ ಆಗಿ ಕಾಣಬೇಕು ಕಾದಂಬರಿಯನ್ನು ಕಾದಂಬರಿಯಾಗಿ ಕಾಣಬೇಕು ಬೃಹತ್ ಸಿನಿಮಾ ಅದು ಸಿನಿಮಾದಲ್ಲಿ ಯಾಕಂದ್ರೆ ಅಲ್ಲಿ ಅಭಿವ್ಯಕ್ತಿ ಮಾಧ್ಯಮಗಳು ಬರೀ ಫರಕಾಗ್ತವೆ ಕಥೆ ಕಾದಂಬರಿಲಿ ಕವಿ ತನ್ನ ಮಾಧ್ಯಮವನ್ನು ಬಳಸ್ಕೊಳ್ತಾನೆ ಸೀರಿಯಲ್ ಮತ್ತು ಸಿನಿಮಾದಲ್ಲಿ ನಿರ್ದೇಶಕ ಕವಿಯಿಂದ ಎತ್ತಿಕೊಂಡಂಥ ಕಥೆಯನ್ನು ತನ್ನ ಮಾಧ್ಯಮಕ್ಕೆ ಬಳಸ್ಕೊಳ್ತಾ ಇದ್ದಾನೆ ಮಾಧ್ಯಮ ವಾಹನ ಬದಲಾವಣೆ ಆಗುವುದರಿಂದ ಅಲ್ಲಿ ನಾವು ನಿರ್ದೇಶಕನ ಕಣ್ಣಿಂದ ನೋಡಿದರೆ ಇಲ್ಲಿ ನೇರವಾಗಿ ಕವಿಯ ಲೇಖಕನ ಕಣ್ಣಿನಿಂದ ನೋಡ್ತಾ ಇದ್ದೇವೆ ಆದರೆ ನಮಗೆ ಶೇಕ್ಸ್ಪಿಯರನ ನಾಟಕಗಳ ಹತ್ತಿರ ಅದು ಕಾಳಿದಾಸನ ನಾಟಕಗಳ ಹತ್ತಿರ ಅದು ಆಮೇಲೆ ರಾಮಾಯಣ ಮಹಾಭಾರತಗಳ ಹತ್ತಿರ ಅದು ಯಾಕಂದರೆ ನೇರವಾಗಿ ಅಲ್ಲಿ ಹೋಗ್ತೇವೆ ನೇರವಾಗಿ ಸ್ಪಂದಿಸ್ತೇವೆ ಬೇಂದ್ರೆಯವರು ಕುವೆಂಪು ಅವರು ನಮ್ಮ ಕಾಲದ ಸಾಹಿತಿಗಳು ನಮಗೆ ಹತ್ತಿರ ಅದು ಬೇರೆ ಮಾಧ್ಯಮದಲ್ಲ ನೇರವಾಗಿ ಅವರ ಕಾಣ್ವಿ ನಾವು ಯಾಕಂದರೆ ಬೇಂದ್ರೆಯವರು ಪಾತ್ರಗೀತಿ ಪಕ್ಕ ನೋಡಿದೇನ ಅಕ್ಕ ಒಂದ್ ಹಾಡು ಕೇಳ್ಬಿಡೋಣ ಎಷ್ಟು ಚಂದರಿಯದ ಹಾಡು ತಾವ ತಾವ ಬಂದು ತಾವ ಪಕ್ಕ ನೋಡಿ ಅಕ್ಕ ಏನ್ ಚಂದರಿ ಅದು ಎಷ್ಟು ಸುಂದರವಾದ ಭಾವಗೀತೆ ಯಾಕಂದ್ರೆ ಪಾತ್ರಗೀತೆ ಪಕ್ಕ ನೋಡಿದನ ಅಕ್ಕ ಅನ್ನೋದು ನೋಡಿದ್ರೆ ಹುಬ್ಬಳ್ಳಿಯಲ್ಲಿ ಹಿತ್ತಲದಲ್ಲಿ ನಾನು ಪ್ರಾಥಮಿಕ ಶಾಲಾ ವಿದ್ಯಾರ್ಥಿ ಇದ್ದಾಗ ಲಕ್ಷ 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 ಪಾತ್ರಗೀತೆಗಳು ಬರ್ತಿತ್ತು ಏನು ಅದ್ಭುತವಾದ ಪಾತ್ರಗಿತ್ತು ಬೇರೆ ಬೇರೆ ಬಣ್ಣದ ಪಾತ್ರಗೀತು ಇಂದಿನ ಸಿಮೆಂಟ್ ಯುಗದ ದುರಂತದೊಳಗೆ ಆ ಪಾತ್ರಗಿತ್ತಿಗಳು ಇವತ್ತು ಹುಬ್ಬಳ್ಳಿಯಿಂದ ಕಾಣೆ ಅದು ಪಾತ್ರಗಿತ್ತಿಗಳು ಪಾತ್ರಗಿತ್ತ ಗುಬ್ಬಿಗಳು ಗುಬ್ಬಿಗಳು ನಮ್ಮ ಮಠದಲ್ಲಿ ಇನ್ನೂರು ಮುನ್ನೂರು ಗುಬ್ಬಿಗಳಿದ್ವು ಈಗ ಒಂದು ಗುಬ್ಬಿ ಕೂಡ ಕಾಣುವುದಿಲ್ಲ ಈ ಯಾಂತ್ರಿಕ ಜಗತ್ತು ಎಂಥ ದುರಂತವನ ತಂದಿದೆ ಅನ್ನುವುದನ್ನ ನಾನು ಕಣ್ಣಾರೆ ಹುಬ್ಬಳ್ಳಿಯಲ್ಲಿ ಕಂಡಿದ್ದೇನೆ ಈಗ ನೀವು ಅರಣ್ಯದಿಂದ ಹುಬ್ಬಳ್ಳಿ ಅಂದ್ರೆ ಈಗ ಮುಂದೆ ಹೋಗೋಕ್ಕಿಂತ ಮುಂಚೆ ನೀವು ಗುಬ್ಬಿ ಕಳ್ಕೊಂಡ್ರಿ ಪಾತ್ರಗೀತಿಗಳ ಕಡಿಮೆ ಆದವು ಹೌದು ಪಲ್ಯ ಇಲ್ಲ ಪುಂಡಿ ಪಲ್ಯ ಹುಗ್ಗಿ ಇಲ್ಲ ನೀವು ಹೇಳ್ಕೊಳ್ಳುವಂತ ಇದು ಹುಣಸಿ ಹಿಂಡಿ ಇಲ್ಲ ಹುಣಸಿ ಚಟ್ನಿ ಇಲ್ಲ ಹೌದು ಅದ್ರ ನಿಮ್ ಕಾವ್ಯದಲ್ಲ ಅದಾವಲ್ಲ ಅದಾವ ಯಾಕಂದ್ರೆ ಅದನ್ನ ಕಂಡೇನಿ ಉಂಡೇನಿ ಆನಂದ ಪಟ್ಟೇನಿ ನನ್ನ ಬದುಕಿನೊಳಗೆ ಬಾಲ್ಯದೊಳಗೆ ಹುಬ್ಬಳ್ಳಿಯೊಳಗೆ ಕಂಡೇನಿ ಉಂಡೇನಿ ಆನಂದ ಪಟ್ಟೇನಿ ಆ ಬದ್ದಿಕ ಎಣಗಾಯಿ ಆ ಹುಂಚಿ ಟಕ್ಕು ಹುಂಚಿ ಟಕ್ಕು ಹುಂಚಿ ಹುಳಿ ಆಮೇಲೆ ಉಂಡಿ ಪಲ್ಲೆ ಆಮೇಲೆ ಬಿಸಿ ಬಿಸಿ ರೊಟ್ಟಿ ಆಮೇಲೆ ಶೇಂಗಾ ಹೋಳಿಗೆ ಇವೆಲ್ಲ ಆ ಕಾಲದಲ್ಲಿ ನಾವು ಕಂಡೇ ಏನು ರುಚಿ ಅದು ಏನು ಆನಂದ ಅದನ್ನು ಪಟ್ಟೇವೆ ನೋಡಿ ರಾತ್ರಿ ಒಂಬತ್ತು ಗಂಟೆ ಆದ ನಂತರ ಇವೆಲ್ಲ ರುಚಿ ಹೇಳ್ತಾ ಇದೀರಿ ನಮ್ಮ ಕೇಳುಗರಿಗೆ ಅಲ್ಲ ಆ ಹೋಳಿಗೆ ಅಂದ್ರೆ ಬಿಸಿ ಬಿಸಿ ಹೋಳಿಗೆಯಲ್ಲಿ ತುಪ್ಪ ಹಾಕೊಂಡು ಊಟ ಮಾಡೋದು ಎಂತ ಅದ್ಭುತ ಅವಾಗ ಇನ್ನೂ ಒಂದು ಫ್ಯಾಷನ್ ಇತ್ತು ಏನು ಫ್ಯಾಷನ್ ಅಂದ್ರೆ ಬಿಸಿ ಬಿಸಿ ಹೋಳಿಗೆಯಲ್ಲಿ ಸಾರು ಹಾಕೊಂಡು ಉಂತಿದ್ರು ಅವರು ಕಾಂಬಿನೇಷನ್ ಯಾಕೆ ಪಿಸ್ರಿ ಹೋಳಿಗೆ ಮತ್ತು ಸಾರು ಕಾಂಬಿನೇಷನ್ ಇವತ್ತಿಯಾದರೂ ಹೋಳಿಗೆ ನೀಡಿದ್ರೆ ಸಾರು ನೀಡಬೇಕಂತಾರೆ ಅವ್ರು ಸಾರಿನಾಗೆ ಹೋಳಿಗೆ ಅದು ತಿನ್ನೋದು ವಿಚಿತ್ರ ಕಾಂಬಿನೇಷನ್ ನಾವು ಕಂಡೇವೆ ಹಿಂಗೆ ಏನು ಕಾಲ ಅದು ಆಗಿನ ರೊಟ್ಟಿ ಈಗ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಬೆಂಗಳೂರಲ್ಲಿ ರೊಟ್ಟಿ ಅದೇ ರೊಟ್ಟಿ ಏನು ಬೆಂಗಳೂರಲ್ಲಿ ನಾ ನೋಡಿರ ದುರಂತ ಅಂದರೆ ಜೋಳದ ಹಿಟ್ಟಿನಲ್ಲಿ ಅಕ್ಕಿ ಹಿಟ್ಟು ಕೂಡಿಸಿ ರೊಟ್ಟಿ ಮಾಡ್ತಾರೆ ಇಲ್ಲಿ ಹೌದು ಭಾಳ ದುರಂತ ನಿಜವಾದ ರೊಟ್ಟಿ ಅಂದರೆ ಹುಬ್ಬಳ್ಳಿ ರೊಟ್ಟಿ ಯಾಕಂದ್ರೆ ಜೋಳ ತುಟ್ಟಿ ಆ ಆ ಆನಂದ ಎಷ್ಟು ಖುಷಿ ರೀ ಅದು ಈಗ ನಿಮ್ಮ ಬಾಲ್ಯದ ನೆನಪುಗಳು ಆ ಊಟ ಅವಾಗಿನ ಸೊಗಡು ನಿಮ್ಮ ಕವನದಲ್ಲಿ ಕಾಣತ್ತೆ ಆದ್ರೆ ಈಗ ಬರಿಬೇಕು ಇನ್ನು ನಾವು ಕವಿಗಳಾಗಬೇಕು ಅಥವಾ ನಮ್ಮ ಸಾಹಿತ್ಯದಲ್ಲಿ ತೊಡಗಬೇಕು ಅನ್ನೋರಿಗೆ ಪ್ರೇರಣೆ ಏನು ಸಿಗತ್ತೆ ಹೇಳಿ ಏನು ಸಿಗೋಕೆ ಸಾಧ್ಯ ಅವ್ರು ಏನು ತಗೊಳೋಕೆ ಸಾಧ್ಯ ಆಗಿದ್ರು ದ್ರವ್ಯ ಪ್ರೇರಣೆಯ ವ್ಯಾಪ್ತಿ ಪರಿಸರ ಭಾಳ ದುರಂತವಾಗಿದೆ ಅವರು ಈಗಿನ ನಮ್ಮ ಮಕ್ಕಳಿಗೆ ಅದೇ ಸ್ಯಾಂಡ್ವಿಚ್ ಇದೆ ಐಸ್ ಕ್ರೀಮ್ ಕಾಣ್ತದೆ ಹೊಸ ಹೊಸ ಆದಂಥ ಡ್ರೈ ಫ್ರೂಟ್ಸ್ ಕಾಣ್ತವೆ ಅದನ್ನು ನೋಡಿ ಏನು ಬರಿಬೇಕು ಅವರು ಹೀಗಾಗಿ ಊಟದ ಸುಖದ ಆಳ ಆ ಮಕ್ಕಳಿಗೆ ಗೊತ್ತಿಲ್ಲ ನಾವು ನಮ್ಮಲ್ಲಿ ಇಂಥ ಊಟ ಮಾಡ್ತಿದ್ದೀವಿ ಊಟ ಮಾಡಿ ಅಂದರೂ ಕೂಡ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಅವರು ಅದು ರುಚಿಸಲ್ಲ ಆ ರುಚಿ ಫಲಾಯನ ಆಗಿಬಿಟ್ಟವು ಅದೇ ರೀತಿ ನಿಮ್ಮ ಬಾಲ್ಯದಲ್ಲಿ ಹಾಗೆ ರುಚಿಯನ್ನು ಅನುಭವಿಸಿದ್ದೀರ ನಾವು ಅದೇ ಹೆಚ್ಚು ಕಡಿಮೆ ಅದೇ ಕಾಲಘಟ್ಟದಲ್ಲಿ ರೊಟ್ಟಿ ಪುಂಡಿ ಪಲ್ಯ ಆದ ಮುಚ್ಚು ಹೌದು ಎಲ್ಲ ರುಚಿ ಬಲ್ಲವರೇ ಬಲ್ಲರು ಬಲ್ಲವರೇ ಬಲ್ಲರು ಹಾಗಿರುವಾಗ ಇದ್ರ ಜೊತೆಗೆ ಸಾಹಿತ್ಯನ ಬೆಳಿತದಲ್ವ ಹೌದು ನಿಮ್ಮ ಮೇಲೆ ಪ್ರಭಾವ ಬೀರಿದಂತಹ ಪ್ರಮುಖ ಸಾಹಿತಿಗಳನ್ನ ಹೇಳೋದಾದ್ರೆ ಯಾರನ್ನ ಹೆಚ್ಚು ಓದ್ಕೊಂಡಿದ್ದೀರ ತಾತಯೇ ಪ್ರಭಾವ ಬಂದುದು ಬೇಂದ್ರೆಯವರು ಶಿವರಾಮ್ ಕಾರಂತವರು ಆಮೇಲೆ ಕುವೆಂಪು ಅವರು ಆಮೇಲೆ ವಿಚಿತ್ರ ಹೇಳಬೇಕಂದ್ರೆ ನಾನು ಕಾಲೇಜ್ ಕಲಿಬೇಕಾದ್ರೆ ನನ್ನ ಪ್ರೊಫೆಸರ್ ಒಬ್ಬರು ಇದ್ದರು ಎಸ್ ಎಲ್ ಭೈರಪ್ಪನವರು ಹುಬ್ಬಳ್ಳಿ ಕಾಲೇಜ್ ಕಾಲೇಜ್ನಲ್ಲಿ ಅವರು ಫಸ್ಟ್ ಅಪಾಯಿಂಟ್ಮೆಂಟ್ ನನಗೆ ಲಾಜಿಕ್ ಸೈಕಾಲಜಿ ಕಲಿಸ್ತಿದ್ದರು ಕ್ಲಾಸಿನ ಫಸ್ಟ್ ಸ್ಟೂಡೆಂಟ್ ನಾನು ಲಾಜಿಕ್ ಸೈಕಾಲಜಿ ಕ್ಲಾಸ್ ಅಂದರೆ ನಮಗೆ ಹಾಸ್ಯದ ಹೊನಲು ಹರಿಸ್ತಿದ್ದರು ಅವರು ಭೈರಪ್ಪನವರು ಇನ್ನೂ ಒಂದೂ ಕಾದಂಬರಿ ಬರೆದಿದ್ದಿಲ್ಲ ಅವರು ಅವಾಗ ನಮ್ಮ ಪ್ರಾಧ್ಯಾಪಕರವರು ಆಮೇಲೆ ಧರ್ಮಸ್ಥರಿ ಮೊದಲಾದಂಥ ಕಾದಂಬರಿಗಳು ಬಂದು ಹೀಗೆ ಅವರ ಜೊತೆಗೆ ಹೆಂಗೆ ಜೀವನದ ಆಳ ಮುಳುಗಬೇಕು ಹೆಂಗೆ ರುಚಿ ಅನಿಸಬೇಕು ಅನ್ನುವುದನ್ನು ಭೈರಪ್ಪನವರಿಂದ ನಾನು ಕಂಡುಕೊಂಡೆ ಆಮೇಲೆ ನನಗೆ ಡಾಕ್ಟರ್ ಡಿ ಎಸ್ ಕರ್ಕಿ ಅವರು ನೇರವಾದ ಗುರುಗಳು ಅದ್ಭುತವಾಗಿ ಪಿ ಯು ಸಿಯಿಂದ ಬಿ ಎ ಆಗು ತಂಗ ಡಾಕ್ಟರ್ ಡಿ ಎಸ್ ಅವರು ನನ್ನ ಗುರುಗಳು ಅವರು ಕಾಯವನ್ನು ವಾಚನ ಮಾಡಬೇಕಾದ್ರೆ ಆ ಪದ್ಯಕ್ಕೆ ಆ ಶಬ್ದಕ್ಕೆ ಅರ್ಥ ಹೇಳ್ತಿದ್ದಿಲ್ಲ ಡಿಕ್ಷನರಿ ಮೀನಿಂಗ್ ಹೇಳುವಂತ ಕವಿಗಳಲ್ಲವರು ಆ ಶಬ್ದದ ಆಳದಲ್ಲಿ ಮುಳುಗ್ತಿದ್ರು ಅವರು ಅವರಿಗೆ ಓದ್ತಾ ಓದ್ತಾ ಈ ಕ್ಷಿತಿಜ ಶಬ್ದ ಬಂತಂದ್ರೆ ಮೈಮಾರು ನಿಂತು ಪಟ್ಟಿದ್ರು ನೀವು ಹೇಳ್ಬಿಡಿ ಹೇಗಿದ್ರೆ ಕ್ಷಿತಿಜ ನಾವು ನಮ್ಮ ಟೈಟ್ಲಿಗೆ ಕೊಟ್ಬಿಟ್ಟಿದೀವಿ ಈಗ ಕ್ಷಿತಿಜ ಅಂದ ತಕ್ಷಣ ನಿಮಗೆ ಅದು ಕ್ಷಿತಿಜ ಆ ಬಾನಂಚಿಗೆ ವಹಿತಿದ್ರೆ ನಮ್ಮ ಕ್ಷಿತಿಜ ಆ ಬಾನಂಸು ಆ ಬೆಳಕು ಆ ಬೆಳಕು ಕತ್ತಲೆಯ ಸಂಗಮ ವಿಶಾಲವಾದಂಥ ಬಯಲು ಇದಕ್ಕೆ ನಿಂತು ಎಷ್ಟೋ ಹೊತ್ತು ನಿಂತ ಬಿಡ್ತಿದ್ದರು ಅವರು ಅಯ್ಯೋ ಕೃತಿ ಅಂತಾರೆ ಇದೇನಾ ಇಷ್ಟೇನಾ ಇದು ಎಷ್ಟು ಆಳ ಶಬ್ದದ ಸಮುದ್ರದ ಆಳಕ್ಕೆ ಹೋಯ್ತಿದ್ರು ಡಾಕ್ಟರ್ ಡಿ ಎಸ್ ಕರ್ಕಿಯವರ ಟೀಚಿಂಗ್ ಮೆಥಡ್ ಅದು ಚಂಪು ಅಂದ್ಕೊಂಡು ನಿಂತು ಬಿಡ್ತಿದ್ರು ಅವರು ಚಂಪು ಅಂದರೆ ಚಂಪು ಕಾವ್ಯ ಪದ್ಧತಿ ಮುಗಿದ ಹೊತ್ತು ನಮಗೆ ಆದರೆ ಚಂದ್ ಪೂ ಅಂದು ಚಂದ ಪೂ ಒಳಗೆ ಇಳೋದು ಅಲ್ಲಿರುವಂತ ಚಂದಾದ ಹೂಗಳ ಹೂದೋಟವನ್ನು ನಮಗೆ ಪ್ರತ್ಯಕ್ಷ ಮಾಡಿಸ್ತಿದ್ರು ಚಂದಾದ ಪೂ ಚಂಪು ಹಾಂ ಚಂಪು ಅದನ್ನ ನಮಗೆ ಕರ್ಕಿಯವರ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ರು ತಾವು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂತ ಕಲಿಸ್ತಿದ್ರು ನಮಗೆ ಹೀಗಾಗಿ ನಾವು ಕಲಿಯೋದಂದ್ರೆ ಏನು ಶಬ್ದಕ್ಕೆ ಡಿಕ್ಷನರಿ ಮೀನಿಂಗ್ ಇಷ್ಟೇ ತಿಳ್ಕೊಂಡಿದ್ವಿ ಅಲ್ಲ ಶಬ್ದಕ್ಕೆ ಡಿಕ್ಷನರಿ ಮೀನಿಂಗ್ ಅಲ್ಲ ಆಳದಲ್ಲಿ ಹೋಗಬೇಕು ಆರವಮಂ

ಲೋ ದುರ್ಯೋಧನ ನಾನು ಭೀಮ ಬಂದಿದ್ದೇನೆ ಹೊರಗೆ ಬಾ ಅಂದ ಕೂಡೆ ಆ ದುರ್ಯೋಧನ ಅಲ್ಲೇ ಕೊಡತಾನೆ ಮಿಸ್ಗೂದಲ್ಲ ಆಮೇಲೆ ಭೀಮ ಲೋ ದುರ್ಯೋಧನ ನಾನು ಭೀಮನ ಹೆಸರನ್ನು ಕೇಳಿ ನೀನು ಹುಡುಗಿಯಾಗಿ ಅಲ್ಲಿ ಕುಳಿತೀರಿವಿ ಯಾರಿಯರಲ್ಲಿ ಅದು ಕೂಡ ಇಷ್ಟು ಉಮಾಂಚನೆ ಸಿಡಿತೈತಿ ದುರ್ಯೋಧನಗೆ ಮೈಯೆಲ್ಲ ಕತಕತಕತ ಕುದಿತೈತಿ ಭೀಮ ತನ್ನನ್ನು ಹುಡುಗಿ ಅನ್ನಲ್ಲ ಹುಡುಗಿ ಅಂದ್ರೆ ಆ ಕಾಲದ ಅರ್ಥ ಅದು ಹುಡುಗಿ ಅಂದಲ್ಲ ಅಂತ ಹೇಳಂದು ಮೈ ಕಥ ಕಥ ಕುದ್ದು ತಕ್ಷಣವೇ ನೀರನ್ನು ಚಿಮ್ಮಿ ಆಕಾಶ ಜಿಗತ್ ಬಂದ್ಬಿಡ್ತಾನೆ ಭೀಮ ದುರ್ಯೋಧನ ಯುದ್ಧ ಶುರುವಾಗ್ತದೆ ಗದಾ ಯುದ್ಧ ಶುರು ಇವರ ಭೀಮ ದುರ್ಯೋಧನ ಗದಾ ಯುದ್ಧ ಶುರುವಾದ ಕೂಡಲೇ ಆಕಾಶದಲ್ಲಿ ದೇವತೆಗಳೆಲ್ಲ ಬೆಂಚ್ ಹಾಕೊಂಡು ವಿರುದ್ಧ ನೋಡಕ್ ಕೊಂಡಿರ್ತಾರೆ ನೀವು ಅದೃಷ್ಟವಂತರು ಯಾಕೆಂದ್ರೆ ಸುಮಾರು ಐವತ್ತು ಅರವತ್ತು ವರ್ಷದ ಹಿಂದಿನ ಕತೆ ಹೇಳ್ತಾ ಇದ್ರೆ ಹೌದೌದು ಅವರು ನಿಮ್ಗೆ ಪಾಠ ಮಾಡ್ತಿದ್ದು ನೀವು ಕರ್ಕಿಯವರನ್ನ ನೋಡಿ ಅವರ ಪಾಠವನ್ನ ಕೇಳಿ ಇಷ್ಟೊಂದು ಪ್ರಭಾವಿತರಾಗಿ ಇಲ್ಲಿವರೆಗೂ ನೆನಪಿಸಿದೀರ ನಾವು ನೆನಪಿಸ್ಕೊಳ್ಳೋದ್ರೆ ನಮ್ಮ ಕಾಲಘಟ್ಟದಲ್ಲಿ ಕರ್ಕಿಯವರ ಹಾಡು ಯಾವಾಗಲೂ ಮನೆ ಮನೆಯನ್ನ ಬೆಳಗುವಂತದ್ದು ಹಚ್ಚೇವು ಕನ್ನಡದ ದೀಪ ದೀಪ ಹಚ್ಚೇವು ಕನ್ನಡದ ದೀಪ ಕವನವನ್ನ ಡಾಕ್ಟರ್ ಡಿ ಎಸ್ ಕರ್ಕಿಯವರು ನಮ್ಮ ಎದುರಿಗೆ ತಮ್ಮ ಚೇಂಬರ್ ಕುಂತು ಕುಂದು ಬರೆದಂತ ಕವನ ನೋಡಿ ಹಾಗಿದ್ರೆ ಟೀಮ್ ನಮ್ಮ ದಿಲ್ಲಿಗೆ ಹೊಂಟಿತ್ತು ಆ ದಿಲ್ಲಿಗೆ ಹೊಂಟ ಟೀಮಿಗೆ ಒಂದು ಕವನ ಬೇಕಾಗಿತ್ತು ಸರ ಒಂದು ಕವನ ಬರೆದು ಕೊಟ್ರಿ ಅಂತ ಪ್ರೊಫೆಸರ್ ಅಂದರು ಅಲ್ಲಿಯೇ ತಮ್ಮ ಕರ್ಕಿಯವರ ಚೇಂಬರ್ ಇನ್ನೂ ಅಲ್ಲಿ ಕಾರ್ಶಿ ಕಾಲೇಜ್ನಲ್ಲಿ ಐತೆ ಆ ಚೇಂಬರ್ ಅಲ್ಲಿಯೇ ಹಚ್ಚಿ ಕನ್ನಡ ದೀಪ ಬರೆದ್ರು ಕಳಿಸಿದ್ರು ಅದು ದಿಲ್ಲಿಗೆ ಹೋಯ್ತು ಅವತ್ತಿನಿಂದ ಏನು ವಿಶ್ವವಿಖ್ಯಾತ ಆಗೈತೆ ಅದು ಅದೇ ಆಕ್ಚುಲಿ ನಾಡಗೀತೆ ಅನ್ನುವಷ್ಟರ ಮುಖ್ಯವಾಗಿ ಮುಖ್ಯವಾಗಿ ನರನಾಡಿಗಳನ್ನೆಲ್ಲ ಉರಿ ಮಾಡಿ ಕೆಳಗರೆ ನಾವು ಇವತ್ತಿನ ಕ್ಷಿಚಿದ ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿ ಜಿ ಎಚ್ ಹನ್ನೆರಡು ಮಠ ಬದುಕು ಬರಹದ ಪಯಣದ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವರೇ ಹೇಳುವ ಹಾಗೆ ಸುಮಾರು ಕೃತಿಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ನೀಡಿದಂತ ಹಿರಿಯರು ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಕೃತಿಗಳು ಜೀವಿತಾವಧಿಯಲ್ಲಿ ಅಂದರೆ ಸಾಮಾನ್ಯದ ಮಾತಲ್ಲ ಇಂತಹ ಹಿರಿಯ ಸಾಹಿತಿಯನ್ನು ಅರಸಿ ಬಂದಂತಹ ಪ್ರಶಸ್ತಿಗಳು ಅಂದರೆ ಈ ನಾಡು ಅವರನ್ನು ಗುರುತಿಸುವ ರೀತಿ ಇದೆಲ್ಲ ನಮಗೆ ಕುತೂಹಲ ಅನ್ಸುತ್ತೆ ಈಗ ಎರಡು ಮೂರು ಪುಸ್ತಕ ಬರೋದು ಏನೇನೋ ಹೇಳ್ಕೊಳ್ತಾರೆ ಆದರೆ ನೀವೆಂದು ಪ್ರಶಸ್ತಿ ಪುರಸ್ಕಾರ ಪ್ರಮಾಣ ಇದನ್ನೆಲ್ಲ ಬೆನ್ನತ್ತಿ ಹೋದವರಲ್ಲ ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ ಅಂತ ಒಬ್ಬ ಕವಿ ಹೇಳಿದ ಹಾಗೆ ಎಲ್ಲ ಓದಲಿ ಎಂದು ಎಲ್ಲ ಹೊಗಳಲಿ ಎಂದು ನಾನು ಬರೆಯುವುದಿಲ್ಲ ಅನ್ನೋ ರೀತಿಯಲ್ಲಿ ನೀವು ಹೇಳಿದ್ದೀರಾ ಹೇಳಿ ನಿಮ್ಮ ಸಂತೃಪ್ತ ಜೀವನದ ಬಗ್ಗೆ ಬರೋದ ಬಗ್ಗೆ ನನಗೆ ಶರಣರ ಬದುಕಿನ ಜೀವನ ಎದೆ ಮೇಲೆ ಗುದ್ದಿ ಆಗ್ತದೆ ಎಷ್ಟೊಂದು ಚಾಲೆಂಜ್ ಇದೆ ಶರಣರ ಜೀವನದಲ್ಲಿ ಶರಣರು ಹೇಳಿದ್ರು ಎಷ್ಟು ಧೈರ್ಯದಿಂದ ಬದುಕನ್ನು ಅವರು ಎಷ್ಟು ಧೀರದಿಂದ ಜೀವನವನ್ನು ಎದುರಿಸಿದ್ರೆ ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ ಇಂದು ಬಪ್ಪುದು ನಮಗೆ ಈಗಲೇ ಬರಲಿ ಇದಕ್ಕಾದಂಜುವರು ಅಳಕುವರು ಜಾತಸ್ಯ ಮರಣಂ ಧ್ರುವಂ ಅಂತ ಶರಣರು ಈ ಬದುಕನ್ನ ಒಪ್ಪಿದ್ರು ಅಪ್ಪಿದ್ರು ಶರಣರು ಎಂದಿಗೂ ತಮ್ಮ ಬದುಕಿನಲ್ಲಿ ಜೀವನದಿಂದ ಪಲಾಯನ ಮಾಡಲಿಲ್ಲ ಇದು ನನಗೆ ಗಟ್ಟಿ ಮುಟ್ಟಾದಂತಹ ಅನುಭವವನ್ನು ನೀಡದಂತಹ ಒಂದು ಮಾತು ಹ್ಮ್ ಹ್ಮ್ ಈಗ ನಿಮಗೆ ಅರಿಸಿ ಬಂದಂತ ಪ್ರಶಸ್ತಿಗಳು ಅದರ ಬಗ್ಗೆ ನೀವು ತೃಪ್ತಿ ಆಗಿದೆಯಾ ಅಥವಾ ಇನ್ನೇನು ನನ್ನನ್ನು ಗುರುತಿಸಲಿಲ್ಲ ಅನ್ನುವಂತ ಒಂದು ನೋವಿದೆಯಾ ಹೇಗೆ ಅದರ ಬಗ್ಗೆ ನನಗೆ ನಿಜವಾಗಿ ಹೇಳ್ಬೇಕಂದ್ರೆ ಕೆಲವರಿಗೆ ಪ್ರಶಸ್ತಿ ಪಡೆಯುವುದೇ ಒಂದು ಹಂಬಲ ಇರ್ತದೆ ಕವಿಗೆ ಪ್ರಶಸ್ತಿ ಪಡೆಯುವಂಥ ಹಂಬಲ ಇರಬಾರ್ದು ತಾನಾಗೇ ಬರಬೇಕದು ರಾಜ್ಯೋತ್ಸವ ಪ್ರಶಸ್ತಿ ತಾನಾಗೆ ಬಂತು ಅದನ್ನು ಪ್ರಶಸ್ತಿ ಕೊಟ್ಟವರು ಕೂಡ ಎಷ್ಟು ಪ್ರೀತಿ ತಾನು ಕೊಟ್ಟರು ಅದಕ್ಕೆ ನಾನು ಹತ್ತಿ ಹೋಗಲಿಲ್ಲ ಅಂದರೆ ಈ ಪ್ರಶಸ್ತಿಗಳು ತಾವಾಗೇ ಬಂದಾಗ ಅದಕ್ಕೆ ಬೆಲೆ ಇರ್ತದೆ ಪ್ರಶಸ್ತಿಗೆ ದುಡ್ಡು ಬೇರೆ ಇರ್ತಾರಲ್ಲ ದುಡ್ಡಿನಿಂದ ಅದಕ್ಕೆ ಹೋಗಿ ಲಕ್ಷ ಲಕ್ಷ ಲಕ್ಷದ ಅನೇಕರು ಪ್ರಶಸ್ತಿಗಾಗಿಯೇ ತಮ್ಮ ಜೀವನವನ್ನು ಪರಿಶ್ರಮ ಪಡ ಅದು ಬರಲಿ ಬಿಡಲಿ ಕವಿ ಬರೆಯುವುದು ಒಂದು ಅವನ ಕೆಲಸ ಸಾಹಿತ್ಯ ಮಾಧ್ಯಮದಿಂದ ಜನಸೇವೆ ಮಾಡುವುದಕ್ಕಿಂತ ಶ್ರೇಷ್ಠವಾದ ರಾಷ್ಟ್ರೀಯ ಸೇವೆ ಇನ್ನೊಂದು ಇಲ್ಲ ಖಂಡಿತವಾಗಿ ಹೇಳ್ಬೋದು ಯಾಕಂದರೆ ಇವತ್ತಿಗೂ ಕಾಳಿಹಾಸ ನಮ್ಮ ಸೇವೆ ಮಾಡ್ತಾ ಇದ್ದಾನೆ ಬಸವಣ್ಣನ ನಮ್ಮ ಸೇವೆ ಮಾಡ್ತಾ ಸರ್ವಜ್ಞ ನಮ್ಮ ಸೇವೆ ಮಾಡ್ತಾ ಇದ್ದಾನೆ ಜನತೆಯ ಬದುಕನ್ನು ಸೇವೆ ಮಾಡುವುದೇ ಒಂದು ಪರಮ ಭಾಗ್ಯ ನಿಜಕ್ಕೂ ನಿಮ್ಮ ಸಾಹಿತ್ಯದ ಪಯನದೊಂದಿಗೆ ನಮ್ಮನ್ನು ಕೂಡ ನೀವು ಕ್ಷಿತದ ಆಚೆ ನಮ್ಮ ಕೇಳುಗರನ್ನು ತೆಗೆದುಕೊಂಡು ಹೋಗಿದ್ದೀರಾ ನಿಮ್ಮ ಒಂದು ಉತ್ಸಾಹ ನಿಮ್ಮ ಧ್ವನಿಯಲ್ಲಿ ಕೇಳಿಸತ್ತೆ ಈ ಹುಮ್ಮಸ್ಸು ಈ ಉತ್ಸಾಹ ಈ ಜೀವನ ಪ್ರೀತಿ ಜೀವದ್ರವ್ಯ ನಮಗೂ ಕೂಡ ಮಾರ್ಗದರ್ಶನ ಆಗಲಿ ಅಂತ ಹೇಳ್ತಾ ನೀವು ಇವತ್ತು ನಮ್ಮ ನಿಲಯಕ್ಕೆ ಬಂದು ನಿಮ್ಮ ಜೀವನ ಅನುಭವವನ್ನು ಸಾಹಿತ್ಯದ ಪಯನವನ್ನು ನೂರ ಹದಿನೆಂಟು ಕೃತಿಗಳ ಕುರಿತು ಒಂದು ಗಂಟೆಯಲ್ಲಿ ಮಾತನಾಡೋದು ತುಂಬ ಕಷ್ಟದ ಕೆಲಸ ಆದರೂ ಅಲ್ಲಲ್ಲಿ ಸ್ವಲ್ಪ ನಿಮ್ಮ ಆಲೋಚನೆಗಳನ್ನು ಹೊರಗಡೆ ತೆಗೆಯೋಕೆ ಪ್ರಯತ್ನ ಮಾಡಿದ್ದೀನಿ ಅಂತ ಭಾವಿಸ್ತಾ ನಿಜವಾಗಿ ಸತ್ಯ ನಿಮ್ಮ ಮೂಲಕವಾಗಿ ನಿಮ್ಮ ವಾಹಿನಿಯ ಲಕ್ಷ 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 ಶ್ರೋತ್ರಗಳದಾರಲ್ಲ ಅವರೇನು ಈ ಕ್ಷಿತಿಜ ಮೂಲಕವಾಗಿ ತಮ್ಮ ಹೃದಯದ ಕ್ಷಿತಿಜೀವನ ತುಂಬಿಕೊಳ್ತಾ ಇದ್ದಾರಲ್ಲ ಅವರಿಗೆ ನಿಮ್ಮ ವಾಹಿನಿಯ ಮೂಲಕವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ನಿಮಗೂ ಕೂಡ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆ ಮತ್ತೊಮ್ಮೆ ಎಲ್ಲ ಕೇಳುಗರ ಪರವಾಗಿ ಮತ್ತು ನಿಲಯದ ಪರವಾಗಿ ಹೃತ್ಪೂರ್ವಕ ವಂದನೆಗಳು ಧನ್ಯವಾದಗಳು ಇದುವರೆಗೆ ಕ್ಷಿತಿಜ ಲಿಟ್ರರಿ ಗುರು ವಿಶೇಷ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದ ಅತಿಥಿಗಳು ಕನ್ನಡದ ಹಿರಿಯ ಸಾಹಿತಿಗಳಾದ ಪ್ರೊಫೆಸರ್ ಜಿಎಚ್ ಹನ್ನೆರಡು ಮಠ ಅವರು ಕಾರ್ಯಕ್ರಮದ ಪರಿಕಲ್ಪನೆ ಮತ್ತು ನಿರ್ಮಾಣ ಡಾ ನಿರ್ಮಲಾ ಸಿ ಎಲಿಗಾರ್ ಸಂಕಲನ ನಂದನ್ ಎಲ್ ಒ ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ದಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು